ಗಂಟ್ಲು ಕಿರಿಕಿರಿ ಗಂಟ್ಲು ನೋವು ಕಫ ಕರ್ಗೋಕೆ ಕೂಡ ಇದು ಬೆಸ್ಟ್ ಮನೆಮದ್ದು ಹಾಗೆ ಶೀತಕ್ಕೆ ಇನ್ನೂ ಹೇಳಬೇಕಂತ ಹೇಳಿದ್ರೆ ವೆಯ್ಟ್ ಲಾಸ್ಗೆ ಎಲ್ಲ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಚರ್ಮಕ್ಕೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಮಳೆಗಾಲ ಬಂತಂದ್ರೆ ಸಾಕು ನಮಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳಂತ ಹೇಳಿದರೆ ಶೀತ ಕೆಮ್ಮು ಕಫ ಎಲ್ಲವೂ ಅಲ್ವಾ ಸೊ ಇದಕ್ಕೆಲ್ಲ ನಾವು ಸಿಂಪಲ್ ಆಗಿ ಕೆಲವು ಮನೆಮದ್ದುಗಳನ್ನು ಮಾಡ್ಕೊಳ್ಬಹುದು ಇವತ್ತು ಅಂತಹದೇ ಒಂದು ತುಂಬನೇ ಸಿಂಪಲ್ ಆಗಿರುವಂತಹ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಯಾವ ಮನೆಮದ್ದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಶೀತಕ್ಕೆ ಮನೆಮದ್ದನ್ನು ಹೇಳ್ತಾ ಇರೋದು ಇವಾಗ ನಾನು ಇದಕ್ಕೆ ಇವಾಗ ನಮಗೆ ಫಸ್ಟಿಗೆ ಇಂಪಾರ್ಟೆಂಟ್ಲಿ ಕಾಳು ಮೆಣಸು ಬೇಕಾಗುತ್ತೆ ಕಾಳು ಮೆಣಸು ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬನೇ ಔಷಧೀಯ ಗುಣಗಳಿರುತ್ತೆ ಇದರಲ್ಲಿ ನಾವು ಅಡುಗೆಯಲ್ಲಿ ಬಳಸ್ಬಹುದು ಅಥವಾ ಬೇರೆ ಬೇರೆ ರೀತಿಯ ಔಷಧ ರೂಪದಲ್ಲಿ ಬಳಸಬಹುದು ಶೀತ ಕೆಮ್ಮು ಕಫ ಗಂಟ್ಲು ಕಿರಿಕಿರಿ ಹಾಗೆ ಜ್ವರ ಇನ್ನು ಜೀರ್ಣ ಸಮಸ್ಯೆ ಇದ್ದರೆ ಮೈಕೆ ನೋವು ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಇದು ಇದರ ಪೌಡರ್ ಕೂಡ ಮನೆಯಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ಇವಾಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇದನ್ನು ಇವಾಗ ಫಸ್ಟಿಗೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಎಣ್ಣೆ ಎಲ್ಲ ಏನು ಹಾಕದೇನೆ ಹಾಗೇ ರೋಸ್ಟ್ ಮಾಡಿಕೊಳ್ಬೇಕು ನೀವು ಸ್ವಲ್ಪ ಮಾಡೋದಿದ್ರೆ ಒಗ್ಗರಣೆ ಸೌಟಲ್ಲಿ ರೋಸ್ಟ್ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ತೀರಾ ಅಂತಾದರೆ ಆವಾಗ ನೀವು ಒಂದು ಚಿಕ್ಕ ಬಾಣಲೆಯಲ್ಲಿ ಕೂಡ ರೋಸ್ಟ್ ಮಾಡ್ಕೊಳ್ಬೋದು ಆದರೆ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ದೊಡ್ಡ ಉರಿಯಲ್ಲಿ ಇಡಬಾರ್ದು ಈ ಥರ ಏನು ಜಾಸ್ತಿ ಮಾಡಿ ಇಟ್ಕೊಂಡ್ರು ಪೌಡರ್ ಏನು ವೇಸ್ಟ್ ಆಗೋಲ್ಲ ಯಾಕಂದರೆ ನಾವು ಬೇರೆ ಬೇರೆ ರೀತಿಯ ಔಷಧವಾಗಿ ಇದು ಇದಿವಾಗ ರೋಸ್ಟ್ ಆಗಿದೆ ಇದನ್ನ ನಾನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡ್ತೀನಿ ಇದಿವಾಗ ಸರಿಯಾಗಿ ತಣ್ಣಗಾಗಿದೆ ಇನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಬೇಕೀಗ ನೀವು ಕಾಳುಮೆಣಸಿನ ಪುಡಿನೇ ತೊಗೊಳ್ಳೋದಿದ್ರೆ ಒಂದು ಪಿಂಚ್ ಆಗುವಷ್ಟು ತಗೊಂಡ್ರೆ ಸಾಕು ಒಂದು ಚಿಟಿಗೆ ತೊಗೊಂಡ್ರೆ ಸಾಕಾಗುತ್ತೆ ಈ ಕಾಳ್ಮೆಂಟ್ಸಿಂದ ಮಾಡುವಂತಹ ಬೇರೆ ಬೇರೆ ಮನೆ ಔಷಧಗಳ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಜ್ವರಕ್ಕೆ ಹಾಗೆ ಗಂಟ್ಲು ನೋವಿಗೆ ಎಲ್ಲ ಎಲ್ಲ ನೋವಿಗೆಯಲ್ಲಾದರೆ ಸ್ವಲ್ಪ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಆ ವಿಡಿಯೋಗಳನ್ನು ನೀವಿನ್ನೂ ನೋಡಲಿಲ್ಲ ಆದರೆ ಮನೆ ಮತ್ತು ಚಾನಲ್ ಪೇಜಲ್ಲಿ ನೋಡಿ ಇದನ್ನು ಆದಷ್ಟು ಫೈನ್ ಪೌಡರ್ ಮಾಡ್ಕೊಳ್ಬೇಕು ಇದೀಗ ಸರಿಯಾಗಿ ಪುಡಿ ಆಗಿದೆ ಇಷ್ಟಾದರೆ ಸಾಕು ಈ ಕಾಳು ಮೆಣಸಿನ ಪುಡಿಗೆ ಇವಾಗ ನಾನು ಇನ್ನೊಂದು ಇಂಪಾರ್ಟೆಂಟ್ ಹಾಕ್ತಾ ಇದ್ದೀನಿ ಜೇನುತುಪ್ಪ ಜೇನುತುಪ್ಪನ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಜೇನುತುಪ್ಪದಲ್ಲಿ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಗಂಟ್ಲು ಕಿರಿಕಿರಿ ಗಂಟ್ಲು ನೋವು ಕಫ ಕರ್ಗೋಕೆ ಕೂಡ ಇದು ಬೆಸ್ಟ್ ಮನೆಮದ್ದು ಹಾಗೆ ಶೀತಕ್ಕೆ ಇನ್ನೂ ಹೇಳಬೇಕಂತ ಹೇಳಿದರೆ ವೆಯ್ಟ್ ಲಾಸ್ಗೆ ಎಲ್ಲ ಕೂಡ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಚರ್ಮಕ್ಕೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ನಾವು ಬೇರೆ ಬೇರೆ ರೀತಿಯ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿಕೊಂಡು ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಒಂದು ಸ್ಪೂನ್ ಆಗುವಷ್ಟು ತಗೊಳ್ಬಹುದು ಇಲ್ಲ ಆದರೆ ನೀವು ಯಾವಾಗ ಶೀತ ಏನಾದರೂ ಆಗುತ್ತೆ ಆ ಟೈಮಲ್ಲಿ ಮಾತ್ರ ತೊಗೊಳ್ಬಹುದು ಅಥವಾ ವಾರದಲ್ಲಿ ಎರಡು ಅಥವಾ ಮೂರು ಸಾರಿ ಈ ಥರ ಮಾಡಿ ತೊಗೊಳ್ಬೋದು ದಿನಕ್ಕೆ ಒಂದು ಸಾರಿ ತೊಗೊಂಡ್ರೆ ಸಾಕಾಗುತ್ತೆ ಸಣ್ಣ ಮಕ್ಕಳಿಗಾದರೆ ನೀವು ಕಾಳು ತುಂಬ ಚೆನ್ನಾಗಿ ಫೈನ್ ಪೌಡರ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಗಂಟ್ಲಿಗೆ ಸಿಗ್ಬೋದು ಅರ್ಧ ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ ಸಣ್ಣ ಮಕ್ಕಳಿಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು